ನಾನು ಶರ್ಮಿತಾ ಶೆಟ್ಟಿ ಪಿಎಫ್ಐ ನ ಟಾರ್ಗೆಟ್ ಆಗಿತ್ತ ಅಯೋಧ್ಯೆಯ ರಾಮ ಮಂದಿರ ಬೀಳಿಸಿ ಮಸೀದಿ ನಿರ್ಮಾಣಕ್ಕೆ ಸಂಚು ರೂಪಿಸಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಇದೀಗ ಬಹಿರಂಗ ಆಗಿದೆ ನಾಸಿಕ್ ಕೋರ್ಟ್ಗೆ ಮಹಾರಾಷ್ಟ್ರ ಸರ್ಕಾರ ಈ ಮಾಹಿತಿಯನ್ನ ಕೊಟ್ಟಿದೆ ಅನ್ನೋ ಇನ್ಫರ್ಮೇಷನ್ ಲಭ್ಯವಾಗ್ತಾ ಇದೆ ಈಗ ಪಿಎಫ್ಐ ನ ಟಾರ್ಗೆಟ್ ಅಯೋಧ್ಯೆಯ ರಾಮ ಮಂದಿರ ಹೆಂಗಾಗಿತ್ತು ಅಂದ್ರೆ ರಾಮ ಮಂದಿರ ಕೆಡವಿ ಬಾಬರಿ ಮಸೀದಿ ನಿರ್ಮಾಣಕ್ಕೆ ಸಂಚನ್ನ ರೂಪಿಸಲಾಗಿತ್ತಂತೆ ಇಂತದೊಂದು ಸ್ಫೋಟಕ ಪ್ಲಾನ್ ಅನ್ನು ಪಿಎಫ್ಐ ಮಾಡಿತ್ತಂತೆ ಇದು ಪಿಎಫ್ಐ ಪ್ಲಾನ್ ಬಗ್ಗೆ ನಾಸಿಕ್ ಕೋರ್ಟ್ಗೆ ಮಹಾಸರ್ಕಾರ ಮಾಹಿತಿ ಕೊಟ್ಟಿದೆ 2047 ರ ವೇಳೆಗೆ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡುವಂತ ಉದ್ದೇಶ ಕೂಡ ಪಿಎಫ್ಐ ಹಾಕೊಂಡಿತ್ತು ಅಂತ ಹೇಳಲಾಗ್ತಾ ಇದೆ ದೇಶದಲ್ಲಿ ಉಗ್ರ ಕೃತ್ಯವನ್ನ ನಡೆಸೋದಕ್ಕೆ ವಿದೇಶದಲ್ಲಿ ತರಬೇತಿಯನ್ನ ಕೆಲವರು ಪಡೆಕೊಂಡಿದ್ರಂತೆ ನೀಡಲಾಗ್ತಾ ಇತ್ತು ತರಬೇತಿಯನ್ನ ಬಂಧಿತರ ಖಾತೆಗಳಲ್ಲಿ ವಿದೇಶದಿಂದ ಬಂದಂತ ಹಣ ಕೂಡ ಪತ್ತೆಯಾಗಿದೆ ಎಲ್ಲ ಮಾಹಿತಿಯನ್ನ ನಾಸಿಕ್ ಕೋರ್ಟ್ಗೆ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿದೆ ಪಿಎಫ್ಐ ಬ್ಯಾನ್ ಆದ್ಮೇಲೆ ಒಂದೊಂದೇ ಸ್ಫೋಟಕವಾದಂತ ವಿಚಾರಗಳು ಬೆಚ್ಚಿ ಬೀಳಿಸುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅವರ ಟಾರ್ಗೆಟ್ ಏನಾಗಿತ್ತು ಯಾವ ತರ ತರಬೇತಿ ಪಡೆಕೊಳ್ಳತಾ ಇದ್ರು ಅವರಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇತ್ತು ಎಲ್ಲದರ ಬಗ್ಗೆ ಇನ್ಫರ್ಮೇಷನ್ ಲಭ್ಯವಾಗ್ತಾ ಇದೆ ನಾಸಿಕ್ ಕೋರ್ಟ್ಗೆ ಮಹಾರಾಷ್ಟ್ರ ಸರ್ಕಾರ ಮಾಹಿತಿ ಕೊಟ್ಟಿರೋ ಪ್ರಕಾರ ರಾಮ ಮಂದಿರ ಬೀಳಿಸಿ ಮಸೀದಿ ನಿರ್ಮಾಣಕ್ಕೆ ಅಯೋಧ್ಯೆಯಲ್ಲಿ ಪಿಎಫ್ಐ ಸಂಚನ್ನ ಮಾಡಿತ್ತು ಟಾರ್ಗೆಟ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗಿದೆ ಅದರ ಜೊತೆಗೆ 2047 ರ ವೇಳೆಗೆ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡುವಂತ ಉದ್ದೇಶವನ್ನು ಪಿಎಫ್ಐ ಹೊಂದಿತ್ತು ಅದಕ್ಕೋಸ್ಕರ ಬೇಕಾದಂತ ತರಬೇತಿ ದೇಶದಲ್ಲಿ ಉಗ್ರ ಕೃತ್ಯ ನಡೆಸೋದಕ್ಕೆ ಬೇಕಾದಂತ ತರಬೇತಿಗಳನ್ನ ಟ್ರೈನಿಂಗ್ ಅನ್ನ ವಿದೇಶದಲ್ಲಿ ಪಡೆಕೊಳ್ಳತಾ ಇದ್ದರು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟಿದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ರಾಘವೇಂದ್ರ ಗುಡಿ ಪಿಎಫ್ಐ ಬ್ಯಾನ್ ಆದ್ಮೇಲೆ ತನಿಖೆ ವೇಳೆ ಒಂದೊಂದೇ ಸ್ಫೋಟಕವಾದಂತ ಮಾಹಿತಿಗಳು ಲಭ್ಯವಾಗ್ತಾ ಇತ್ತು ಈಗ ಮಹಾರಾಷ್ಟ್ರ ಸರ್ಕಾರ ನಾಸಿಕ್ ಕೋರ್ಟ್ಗೆ ಕೊಟ್ಟಿರುವಂತ ಇನ್ಫರ್ಮೇಷನ್ ಏನೇನಿದೆ ಅದರಲ್ಲಿ ಬೆಚ್ಚಿ ಬೀಳಿಸುವಂತ ಇನ್ಫರ್ಮೇಷನ್ ಎಸ್ಪೆಷಲಿ ಗುಡಿ ಶರ್ಮಿತ ಪ್ರಮುಖವಾದಂತ ಎರಡು ಅಂಶಗಳು ಈಗ ಬೆಳಕಿಗೆ ಬಂದಿರುವಂತದ್ದು ಮೊದಲನೆಯದಾಗಿ ನೋಡೋದಾದ್ರೆ ಮಹಾರಾಷ್ಟ್ರ ಎಟಿಎಸ್ ಏನಿದೆ ಮಹಾರಾಷ್ಟ್ರ ಸರ್ಕಾರ ಏನಿದೆ ನಾಸಿಕ್ ಕೋರ್ಟ್ಗೆ ಒಂದು ವರದಿಯನ್ನ ಸಲ್ಲಿಸಿರುತ್ತೆ ಆ ವರದಿಯಲ್ಲಿ ಕೆಲ ಮಾಹಿತಿಗಳನ್ನ ಹಂಚಿಕೊಂಡಿರುವಂತದ್ದು ಯಾಕಂದ್ರೆ ಅಕ್ಟೋಬರ್ 23ನೇ ತಾರೀಕಿಗೆ ದೀಪಾವಳಿಯನ್ನ ಆಚರಿಸಬೇಕು ಅಂತ ಹೇಳಿ ಈ ಬಾರಿ ಅಯೋಧ್ಯೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಕಡೆಯಿಂದ ಇಡೀ ದೇಶಾದ್ಯಂತ ಕೂಡ ಹೈ ಅಲರ್ಟ್ ಅಲ್ಲಿ ಇರುವಂತದ್ದು ಇಂಥ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರ ಎಟಿಎಸ್ ಇದೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಏನಿದೆ ಅವರು ಕೂಡ ಒಂದು ಪಿಎಫ್ಐ ಮೇಲೆ ತೀವ್ರವಾಗಿರ್ತಕ್ಕಂಥ ನಿಗಾವನ್ನ ಇಟ್ಟಿದ್ದಾರೆ ಇಂಥ ಒಂದು ವೇಳೆಯಲ್ಲಿ ಸಾಕಷ್ಟು ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ ಇಂಥ ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಎರಡು ಅಂಶಗಳು ಬೆಳಕಿಗೆ ಬಂದಿರುವಂತದ್ದು ಮೊದಲನೇ ಅಂಶ ಏನು ಅಂತ ನೋಡೋದಾದ್ರೆ ಈಗ ಅಯೋಧ್ಯೆಯಲ್ಲಿ ಏನು ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ ಬರೋಬ್ಬರಿ 500 ವರ್ಷಗಳ ಸ್ಟ್ರಗಲ್ ಅದು ಶರ್ಮಿತ 500 ವರ್ಷಗಳ ಸ್ಟ್ರಗಲ್ ನಲ್ಲಿ ಕಾನೂನು ಪ್ರಕಾರವಾಗಿ ಕೊನೆಗೆ ಒಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಿಂದ ಬಂದಂತ ಒಂದು ಆರ್ಡರ್ ಪ್ರಕಾರವಾಗಿ ಅದು ರಾಮಲಲ್ಲಗನಿಗೆ ಸೇರಿದಂತ ಭೂಮಿ ಹೀಗಾಗಿ ಅಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕು ಅಂತ ಹೇಳಿ ಏನ್ ತೀರ್ಪನ್ನ ಕೊಡಲಾಗಿತ್ತು ಅದರ ಅನ್ವಯ ಈಗ ಭವ್ಯವಾಗಿರ್ತಕ್ಕಂತ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಆದ್ರೆ ಒಂದು ಕಡೆಯಿಂದ ಭವ್ಯವಾದಂತ ರಾಮನ ಮಂದಿರ ನಿರ್ಮಾಣವಾಗ್ತಾ ಇದ್ರೆ ಪಿಎಫ್ಐ ಅಂತ ಸಂಘಟನೆಗಳ ಕೂದೃಷ್ಟಿ ಅದರ ಮೇಲೆ ಬಿದ್ದಿತ್ತು ಅಂತ ಈಗ ಒಂದು ಮಹಾರಾಷ್ಟ್ರ ಎಟಿಎಸ್ ಮಹಾರಾಷ್ಟ್ರ ಸರ್ಕಾರ ನಾಸಿಕ್ ಕೋರ್ಟ್ಗೆ ಕೊಟ್ಟಂತ ಮಾಹಿತಿಯಲ್ಲಿ ಇರುವಂತದ್ದು ಅದರ ಅನ್ವಯ ನೋಡೋದಾದ್ರೆ ಅಯೋಧ್ಯೆ ರಾಮ ಮಂದಿರ ಇನ್ನು ನಿರ್ಮಾಣ ಆಗ್ತಾ ಇದೆ ಆದ್ರೆ ನಿರ್ಮಾಣ ಆಗೋಕ್ಕಿಂತ ಪೂರ್ವದಲ್ಲಿ ಅದನ್ನ ಕೆಡವೋದಕ್ಕೆ ಕೂಡ ಒಂದಿಷ್ಟು ಸ್ಕೆಚ್ ಗಳನ್ನ ಹಾಕಲಾಗ್ತಾ ಇತ್ತು ಅದಕ್ಕೆ ಸಮಯ ಸಂದರ್ಭವನ್ನ ಅನುಕೂಲವನ್ನ ಕೂಡ ಒಂದು ಹುಡುಕಲಾಗ್ತಾ ಇತ್ತು ಅಂತ ಮಾಹಿತಿ ಬಂದಿರುವಂತದ್ದು 2047ಕ್ಕೆ ಇಡೀ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡುವಂತ ಹುನ್ನಾರವನ್ನ ಪಿಎಫ್ಐ ಹಾಕಿಕೊಂಡಿದೆ ಅಂತೇಳಿ ಈಗ ಹಲವು ತಿಂಗಳ ಹಿಂದೆನೆ ಬಿಹಾರ ಪೊಲೀಸರು ಕೂಡ ಒಂದು ಪ್ರೆಸ್ ಮೀಟ್ ಅನ್ನ ನಡೆಸಿ ಅಲ್ಲಿ ಸಿಕ್ಕಂತ ಅಲ್ಲಿ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ರು ಯಾಕಂದ್ರೆ ಪಿಎಫ್ಐ ನ ಕಾರ್ಯಕರ್ತರ ಮನೆಯ ಮೇಲೆ ದಾಳಿನ ನಡೆಸಿದಾಗ ಅಲ್ಲಿ ಸಿಕ್ಕಂತ ಒಂದಿಷ್ಟು ಬ್ರೌಷರ್ಸ್ ಗಳೇನಿತ್ತು ಡಾಕ್ಯುಮೆಂಟ್ಸ್ ಏನಿತ್ತು ಅದರಲ್ಲಿ ಅದನ್ನ ಮೆನ್ಷನ್ ಮಾಡಲಾಗಿದೆ ಅಂತೇಳಿ ಬಿಹಾರ ಪೊಲೀಸರು ಕೂಡ ಮಾಹಿತಿಯನ್ನ ನೀಡಿದ್ರು ತದನಂತರದಲ್ಲಿ ಪಿಎಫ್ಐ ನ ಇಡೀ ದೇಶಾದ್ಯಂತ ಬ್ಯಾನ್ ಕೂಡ ಮಾಡಲಾಗಿದೆ ಈಗ ಕೇಂದ್ರ ಸರ್ಕಾರದಿಂದ ಅದಾಗಿಯೂ ಕೂಡ ಅವರ ಹುನ್ನಾರಗಳು ನಡೀತಾ ಇರುವಂತದ್ದು ಮತ್ತೆ ಹೊಸ ಹೊಸ ಹುನ್ನಾರಗಳು ನಡೆಸಿರೋದ್ರ ಬಗ್ಗೆ ಮಾಹಿತಿಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಇದು ಒಂದು ಅಂಶ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತ ಅಂಶ ಕೂಡ ಇದೆ ಇಲ್ಲಿ ಶರ್ಮಿತಾ ಏನಂತ ನೋಡೋದಾದ್ರೆ ಈ ಒಂದು ಪಿಎಫ್ಐ ನ ಒಂದಿಷ್ಟು ಜನರಿಗೆ ವಾಟ್ಸ್ಆಪ್ ಗ್ರೂಪ್ ಗಳಿತ್ತಲ್ಲ ವಾಟ್ಸ್ಆಪ್ ಗ್ರೂಪ್ ನ ಅಡ್ಮಿನ್ ಭಾರತದಲ್ಲಿಲ್ಲ ಬದಲಾಗಿ ಪಾಕಿಸ್ತಾನದಲ್ಲಿದ್ದಾನೆ ಅಂತ ಆದ್ರೆ ಪಾಕಿಸ್ತಾನದಲ್ಲಿ ಇದ್ದುಕೊಂಡೇ ಆತ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ತಾ ಇದ್ದ ಅದರ ಅನ್ವಯ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಅಂತ ಈಗ ಅತ್ಯಂತ ಬಲವಾಗಿರ್ತಕ್ಕಂತ ಪ್ರಶ್ನೆ ಮೂಡೋ ಅಂತ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ವಾಟ್ಸ್ಆಪ್ ಗ್ರೂಪ್ ನಿಂದ ಸಿಕ್ಕಂತ ಮಾಹಿತಿಗಳು ಅದನ್ನು ಕೂಡ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಏನಿದೆ ಮಹಾರಾಷ್ಟ್ರ ಸರ್ಕಾರದ್ದು ಅವರು ಅದನ್ನ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ರೀತಿಯಾಗಿರ್ತಕ್ಕಂತ ವಾಟ್ಸ್ಆಪ್ ಗ್ರೂಪ್ ಗಳಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಗಳಿರ್ಬೋದು ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇರ್ಬೋದು ಅವುಗಳಲ್ಲಿ ಏನಾದ್ರೂ ಈ ರೀತಿಯಾಗಿ ಹೊರದೇಶದ ಅದರಲ್ಲೂ ಶತ್ರು ರಾಷ್ಟ್ರಗಳೊಂದಿಗೆ ಸಂಪರ್ಕ ಹೊಂದದಂತ ಜನರು ಯಾರ್ಯಾರಿದ್ದಾರೆ
ಕಾರ್ಯಕರ್ತರು ಯಾರಿದ್ದಾರೆ ಪಿಎಫ್ಐ ನ ಕಾರ್ಯಕರ್ತರು ಅವರ ಮೇಲೆ ಕೂಡ ತೀವ್ರವಾದಂತಹ ನಿಗಾವನ್ನ ಇಟ್ಟು ಪ್ರತಿಯೊಂದು ಮಾಹಿತಿಯನ್ನ ಇವತ್ತು ಕೇಂದ್ರ ಸರ್ಕಾರದ ಏಜೆನ್ಸಿ ಇರ್ಬೋದು ಆಯಾ ರಾಜ್ಯ ಸರ್ಕಾರಗಳ ಏಜೆನ್ಸಿಗಳಿರ್ಬೋದು ಇಂಡಿಯನ್ ಏಜೆನ್ಸಿಗಳಿರ್ಬೋದು ಅಥವಾ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಆ ರೀತಿಯಾಗಿ ಇರತಕ್ಕಂಥ ತನಿಖೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ. ಹೀಗಾಗಿ ಮಾಹಿತಿಗಳು ಬಂದಿರೋದ್ರ ಬಗ್ಗೆ ಈಗ ಒಂದಿಷ್ಟು ಬೆಳಕಿಗೆ ಬಂದಿರುವಂತದ್ದು, ಜೊತೆ ಜೊತೆಗೆ ಇದಿಷ್ಟೇ ಇದೆಯಾ ಅಥವಾ ಬೇರೆ ಏನಾದ್ರೂ ಹುನ್ನಾರಗಳಿದಾವೆ ಅಂದಾಗ ಖಂಡಿತವಾಗಿಯೂ ಪ್ರತಿದಿನ ಕೂಡ ಸಾಕಷ್ಟು ಮಾಹಿತಿಗಳು ಬರ್ತಾ ಇದಾವೆ. ಕರ್ನಾಟಕದಲ್ಲಿ 5 ಜಿಲ್ಲೆಗಳಲ್ಲಿ ಅವರು ಟ್ರೈನಿಂಗ್ ಅನ್ನ ನಡೆಸ್ತಾ ಇದ್ರು, ಆರ್ಮ್ ಟ್ರೈನಿಂಗ್ ಅನ್ನ ನಡೆಸಿದಾರ ಅಂತ ಕೂಡ ಆರೋಪಗಳು ಕೇಳಿ ಬಂದಿದಾವೆ. ಕೇರಳದಲ್ಲಿ ಆರ್ಮ್ ಟ್ರೈನಿಂಗ್ ನಡೆಸಿರೋದ್ರ ಬಗ್ಗೆ 2011ರಿಂದಲೇ ಸಾಕಷ್ಟು ಉದಾಹರಣೆಗಳು ಕಂಡು ಬರ್ತಾ ಇದಾವೆ. ಜೊತೆ ಜೊತೆಗೆ ಈಗ ಬಿಹಾರದಲ್ಲಿ ಸಿಕ್ಕಂತ ಡಾಕ್ಯುಮೆಂಟ್ಸ್ ಅನ್ನ ಗಮನಿಸಿದಾಗಲೂ ಕೂಡ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ತಯಾರಿಗಳನ್ನ ಅವ್ರು ಮಾಡಿಕೊಳ್ತಾ ಇದ್ರು ಅಂತೇಳಿ ಬಿಹಾರ ಪೊಲೀಸರು ಈಗ ಕೆಲ ತಿಂಗಳ ಹಿಂದೆ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಜೊತೆಗೆ ಇವತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದ್ದು, ಯಾಕಂದ್ರೆ ಒಂದ್ ಕಡೆಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಯೋಧ್ಯೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಎರಡನೆಯದಾಗಿ ನೋಡೋದಾದ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂತ ಒಂದು ರಾಮ ಮಂದಿರ ನಿರ್ಮಾಣ ಕೂಡ ಅಲ್ಲಿ ಆಗ್ತಾ ಇರೋ ಕಾರಣದಿಂದಾಗಿ ಅದರ ಮೇಲೆ ಈ ರೀತಿಯಾಗಿರ್ತಕ್ಕಂತ ಜನರ ಕಣ್ಣುಗಳೇನಾದ್ರು ಬಿದ್ದಿದೆಯಾ, ಅದರ ಮೇಲೆ ದಾಳಿ ನಡೆಸುತ್ತ ಸಾಧ್ಯತೆಗಳು ಇದಾವ ಅಂತ ಕೂಡ ಪ್ರಶ್ನೆಗಳು ಮೂಡ್ತಾ ಇದಾವೆ. ಹೀಗಾಗಿ ಇಲ್ಲೂ ಕೂಡ ಒಂದು ವಿಶೇಷ ಅಂದ್ರೆ ಶರ್ಮಿತ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿಯನ್ನ ಕೊಡುವಂತ ಸಂದರ್ಭದಲ್ಲೇ ಈ ಮಾಹಿತಿಗಳು ಬಂದಿರುವಂತದ್ದು. ಕಳೆದ ಬಾರಿ ಬಿಹಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ಕೊಡುವಂತ ಸಂದರ್ಭದಲ್ಲಿ ಆ ಬಿಹಾರ ಪೊಲೀಸರಿಂದ ಈ ಒಂದು ಪಿಎಫ್ಐನ ಹುನ್ನಾರಗಳು ಕೂಡ ಬೆಳಕಿಗೆ ಬಂದಿತ್ತು. ಹೀಗಾಗಿ ಸದ್ಯಕ್ಕೆ ಈ ಒಂದು ಸಂಘಟನೆ ನಿಷೇಧ ಆಗಿದ್ದು, ಆ ಸಂಘಟನೆಯ ಕಾರ್ಯಕರ್ತರು ಇದ್ರೆ ಆಕ್ಟಿವ್ ಇರೋದ್ರ ಬಗ್ಗೆ ಮತ್ತೆ ಆ ಸಂಘಟನೆಯ ಮನಸ್ಥಿತಿ ಏನಿದೆ, ಆ ಮನಸ್ಥಿತಿ ಇನ್ನೂ ಬದಲಾಗದೇ ಇರೋ ಬಗ್ಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇದಾವೆ. ಹೀಗಾಗಿ ಮುಂಬರುವಂತಹ ದಿನಗಳಲ್ಲಿ ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ, ಮತ್ತೆ ಆಯಾ ಕಮ್ಯುನಿಟಿಯ ಮುಖಂಡರು ಯಾರಿರ್ತಾರೆ, ಅಲ್ಲಿರ್ತಕ್ಕಂಥ ಧಾರ್ಮಿಕ ವ್ಯಕ್ತಿತ್ವದವರು ಯಾರಿರ್ತಾರೆ, ಅವರು ಕೂಡ ತಮ್ಮ ತಮ್ಮ ಕಮ್ಯುನಿಟಿಯ ಜನರನ್ನ ಒಂದ್ ರೀತಿಯಿಂದ ಮೇನ್ ಸ್ಟ್ರೀಮ್ ತರೋದಕ್ಕೆ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಶ್ರಮಿತಾ, ಫೈನ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ. ಈ ಅಪ್ಡೇಟ್ಸ್ಗೆ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಇಂದು ಅಧಿಕೃತ ಮುದ್ರೆ, ಸುಗ್ರೀವಾಜ್ಞೆಗೆ ಸಿದ್ಧತೆ, ಗ್ರೀನ್ ಸಿಗ್ನಲ್ ಕೊಡ್ತಾರಾ ಗವರ್ನರ್, ಕಾನೂನು ಸಮಸ್ಯೆ ಎದುರಾಗದಿರಲು ಸರ್ಕಾರದ ಪ್ಲಾನ್ ಏನು? ಇದು ಮೀಸಲಾತಿ ಸುಗ್ರೀವಾಜ್ಞೆಯ ಸ್ಟೋರಿ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಹಾಗೇನೆ ಪಂಗಡ ಮೀಸಲಾತಿ ಹೆಚ್ಚಳ ವಿಚಾರವಾಗಿ ಇವತ್ತು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸುವಂತ ಚಾನ್ಸಸ್ ಇದೆ. ಇಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಸುಗ್ರೀವಾಜ್ಞೆ ಹೊರಡಿಸುವಂತ ಚಾನ್ಸಸ್ ಇದೆ. ಇನ್ನು ಮೀಸಲಾತಿ ಹೆಚ್ಚಳ ಕಾನೂನು ಪ್ರಕ್ರಿಯೆಯನ್ನ ಸರ್ಕಾರ ಮುಗಿಸಿದೆ. ಸಂಪುಟ ಸಹೋದ್ಯೋಗಿಗಳ ಒಪ್ಪಿಗೆ ಪಡೆದು ಸುಗ್ರೀವಾಜ್ಞೆ ಹೊರಡಿಸುವಂತ ಸಾಧ್ಯತೆ ಇದೆ. ಅದಾದ್ಮೇಲೆ ರಾಜ್ಯಪಾಲರ ಅಂಕಿತಕ್ಕೆ ಸರ್ಕಾರ ಆ ಕರಡನ್ನ ಕಳಿಸ್ಕೊಡುತ್ತೆ. ಯಾವುದೇ ರೀತಿಯಲ್ಲೂ ಕಾನೂನು ಸಮಸ್ಯೆ ಎದುರಾಗಬಾರದು ಅಂತ ಹೇಳಿ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಹಾಗಾಗಿ ಈಗ ಸುಗ್ರೀವಾಜ್ಞೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿರೋದು, ಇವತ್ತು ಆಲ್ರೆಡಿ ಸಂಪುಟ ಸಭೆಯನ್ನ ಸಿಎಂ ಕರೆದಿದ್ದಾರೆ. ಸಂಪುಟ ಸಹೋದ್ಯೋಗಿಗಳ ಒಪ್ಪಿಗೆಯನ್ನ ಪಡೆದು ರಾಜ್ಯಪಾಲರ ಅಂಕಿತಕ್ಕೆ ಸುಗ್ರೀವಾಜ್ಞೆಯನ್ನ ಆ ಕರಡು ಪ್ರತಿಯನ್ನ ಕಳಿಸ್ಕೊಡ್ತಾರೆ. ರಾಜ್ಯಪಾಲರು ಅಂಕಿತವನ್ನ ಹಾಕಿದ್ರೆ, ಗ್ರೀನ್ ಸಿಗ್ನಲ್ ಒತ್ತಿದ್ರೆ ಅಲ್ಲಿಗೆ ಪಾಸ್ ಆದಂಗೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಲ್ಲಿ ಕಾನೂನು ರೀತಿಯಲ್ಲಿ ಒಂದಿಷ್ಟು ತೊಡಕುಗಳಿದೆ, ಸಮಸ್ಯೆಗಳಿದೆ, ಅದನ್ನು ನಿವಾರಿಸ್ಕೊಳ್ಳೋ ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯದ ಈ ಮೀಸಲಾತಿ ಪಟ್ಟಿಯನ್ನು ಕೂಡ ಸರ್ಕಾರ ಅಧ್ಯಯನ ಮಾಡಿದೆ. ಕಾನೂನು ತೊಡಕು ಎದುರಾಗದೆ ಇರಂಗೆ ಯಾವ ತರ ಅಧ್ಯಯನಗಳು ಆಗಿದೆ, ಎಷ್ಟು ಕಾನ್ಫಿಡೆನ್ಸ್ ಸರ್ಕಾರಕ್ಕಿದೆ, ಇವತ್ತಾಗುವಂತ ಬೆಳವಣಿಗೆಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ ಪಟೇಲ್. ಶರ್ಮಿತಾ ಶೆಟ್ಟಿ, ಇವತ್ತು ರಾಜ್ಯ ಸಚಿವ ಸಂಪುಟ ಸಭೆ ನಡೀತಿರುವಂಥದ್ದು, ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಎರಡು ಮಹತ್ವದ ವಿಚಾರಗಳು ಚರ್ಚೆ ಮತ್ತು ಮುನ್ನೆಲೆಗೆ ಬರ್ತಿರುವಂಥದ್ದು. ಅದು ಪ್ರಮುಖವಾಗಿ ಮೀಸಲಾತಿ ವಿಚಾರ. ಈಗಾಗಲೇ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯಕ್ಕೆ ಮೀಸಲಾತಿಯನ್ನು ಘೋಷಣೆ ಮಾಡಿರುವಂಥದ್ದು, ಅದಕ್ಕೆ ಕಾನೂನಿನ ಬದ್ಧತೆಯನ್ನು ಮಾಡಲಿಕ್ಕೆ ಇವತ್ತು ಏನು ಆರ್ಡಿನೆನ್ಸ್ ಹೊರಡಿಸಲಿಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಸಮಾಲೋಚನೆ ಮಾಡ್ತಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮುಖಾಂತರ ಆ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಕಳಿಸುವ ಮುಖಾಂತರ ಅಲ್ಲಿ ಅಂಕಿತ ಹಾಕಿಸಿಕೊಂಡು ನಂತರ ಮುಂಬರಲಿರತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಮಸೂದೆಯನ್ನು ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಅಲ್ಲೂ ಶೆಡ್ಯೂಲ್ 9 ಅಡಿ ಅಂದರೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಬಾರ್ದು ಮತ್ತು ಕೋರ್ಟ್ ಯಾರಾದರೂ ಮೊರೆ ಹೋದರೂ ಕೂಡ ಅದಕ್ಕೆ ಬಾಧ್ಯತೆ ಆಗಬಾರ್ದು ಎಂಬ ಕಾರಣಕ್ಕಾಗಿ ಶೆಡ್ಯೂಲ್ 9 ಅಡಿ ಏನು ಮಸೂದೆಯನ್ನು ಪಾಸ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಾಗ ಇವತ್ತು ಆರ್ಡಿನೆನ್ಸ್ ಹೊರಡಿಸುವ ಸಂಬಂಧಪಟ್ಟಾಗೆ ಸಮಾಲೋಚನೆ ನಡೆಸಿ ಇವತ್ತು ಸುಗ್ರೀವಾಜ್ಞೆ ಹೊರಡಿಸಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸ್ಕೊಡಲಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಒಕ್ಕಲಿಗರು ಕೂಡ ಮೀಸಲಾತಿ ಬೇಡಿಕೆಯನ್ನು ಬೇಡಿಕೆಯನ್ನು ಇಟ್ಟಿರುವಂಥದ್ದು ಈಗಾಗಲೇ 4% ಇರತಕ್ಕಂಥದ್ದು ರಾಜ್ಯದಲ್ಲಿ ಸಮುದಾಯ ಶೇಕಡ 16% ಇರತಕ್ಕಂಥ, ಹಾಗಾಗಿ 12% ವರೆಗೆ ಏರಿಕೆಯನ್ನು ಮಾಡಬೇಕು ಮತ್ತು 8%
ಹೆಚ್ಚಳವನ್ನ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಈಗಾಗಲೇ ಒತ್ತಡವನ್ನ ಹಾಕಿರುವಂತದ್ದು. ಈಗಾಗಲೇ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಮತ್ತು ಒಕ್ಕಲಿಗ ಸಮುದಾಯದ ಸಚಿವರು ಮತ್ತು ಶಾಸಕರುಗಳಿಗೆ ಸ್ವಾಮೀಜಿಗಳಿಂದ ಪರೋಕ್ಷವಾಗಿ ಒತ್ತಡ ಮತ್ತು ಸೂಚನೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಒಕ್ಕಲಿಗ ಸಚಿವರುಗಳು ಕೂಡ ಮೀಸಲಾತಿ ಹೆಚ್ಚಳ ಸಂಬಂಧಪಟ್ಟಾಗಿ ಇವತ್ತು ಪ್ರಸ್ತಾಪವನ್ನು ಮಾಡಲಿದ್ದಾರೆ ಮತ್ತು ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಕೂಡ ಹಾಕಲಿದ್ದಾರೆ. ಶರ್ಮಿತಾ ಶೆಟ್ಟಿ ಫೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇವತ್ತು ಸಂಪುಟ ಸಹೋದ್ಯೋಗಿಗಳ ಒಪ್ಪಿಗೆಯನ್ನು ಪಡ್ಕೊಳ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಅದಾದ ಮೇಲೆ ಸುಗ್ರೀವಾಜ್ಞೆಗೆ ಆ ಕರಡು ಪ್ರತಿಯನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ. ರಾಜ್ಯಪಾಲರು ಅಂಕಿತವನ್ನು ಹಾಕಿದ್ರೆ ಅಲ್ಲಿಗ ಸುಗ್ರೀವಾಜ್ಞೆ ಪಾಸ್ ಆದಂಗೆ. ಬಟ್ ಇಲ್ಲೊಂದಿಷ್ಟು ಕಾನೂನು ತೊಡಕುಗಳಿದೆಯಲ್ಲ, ಅಂದ್ರೆ ಬೇರೆ ಬೇರೆ ರಾಜ್ಯಗಳ ಮೀಸಲಾತಿ ಮಾಹಿತಿಯನ್ನ ಈಗ ಸರ್ಕಾರ ಆಲ್ರೆಡಿ ಅಧ್ಯಯನ ಮಾಡಿದೆ, ಅದನ್ನು ನಿವಾರಿಸಿಕೊಳ್ಳೋ ನಿಟ್ಟಿನಲ್ಲಿ. ಬೆಂಗಳೂರಲ್ಲಿ ವರುಣನ ಆರ್ಭಟ, ರಾತ್ರೋರಾತ್ರಿ ಎಲ್ಲ ಅಧ್ವಾನ, ಮುಳುಗಿದ ರಸ್ತೆ ಅಂಡರ್ಪಾಸ್, ದಿನಕ್ಕೊಂದು ರಸ್ತೆ ಜಲಾವೃತ. ಮೈಸೂರು, ಕೊಡಗು, ಕಾರವಾರ ಮಳೆ ಕ್ಷೀಣ, ಸುರಿಮಳೆ ಸಂಕಷ್ಟದ ಸ್ಟೋರಿ ಇದು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆ ಭಾರಿ ಅನಾಹುತವನ್ನು ಸೃಷ್ಟಿ ಮಾಡಿದೆ. ಬನ್ನೇರು ಘಟ್ಟದ ಕೋಡಿ ಚಿಕ್ಕನಹಳ್ಳಿ ಜಲಾವೃತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಕೆರೆ ತರ ಆಗಿದೆ ಲೇಔಟ್ನ ರಸ್ತೆಗಳು. ಅಗ್ನಿಶಾಮಕ ದಳ ಸಿಬ್ಬಂದಿ ನೀರನ್ನು ಹೊರಗಡೆ ಹಾಕೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಪರಿಸ್ಥಿತಿ, ಅಧಿಕಾರಿಗಳು ಈ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಸ್ಥಳೀಯರು ಬಿಬಿಎಂಪಿ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಈಗ ಸಣ್ಣ ಮಳೆನೆ ಬೆಂಗಳೂರು ತಡ್ಕೊಳ್ಳಲ್ಲ, ಇನ್ನು ಧಾರಾಕಾರವಾಗಿ ಗಂಟೆಗಟ್ಟಲೆ ಮಳೆ ಸುರಿದ್ರೆ ಬೆಂಗಳೂರಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಕೋಡಿ ಚಿಕ್ಕನಹಳ್ಳಿ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಟವನ್ನು ಪಡ್ತಾ ಇದ್ದಾರೆ. ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ನೋಡ, ಬೆಂಗಳೂರಿನಲ್ಲಿ ಮಳೆಯ ಅವಾಂತರಕ್ಕೆ ಸದ್ಯಕ್ಕೆ ಈಗ ನೀವು ನೋಡ್ತಾ ಇರಬಹುದು ವಿಷಲ್ಸ್, ಅನುಗ್ರಹ ಲೇಔಟಿನ ಮನೆ ಒಳಗಡೆ ಇದೀವಿ ನಾವು. ಮನೆ ಒಳಗಡೆ ನಿಜಕ್ಕೂ ಕೂಡ ಒಂದು ಮಲಗಿರ್ಬೇಕಾದ್ರೆ 3 ಗಂಟೆ ಏನ್ ಮಳೆ ನೀರು ಒಳಗಡೆ ಬಂದಿದೆ, ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಅಂತ ಹೇಳ್ಬೋದು. ಮನೆ ಮಾಲೀಕರು ಸಾಕಷ್ಟು ಒಂದು ಮನೆ ನೀರನ್ನು ಹೊರಗಡೆ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ರು, ಆದ್ರೆ ಮನೆ ಸುತ್ತಲೂ ಒಳಗಡೆ ಎಲ್ಲವೂ ಕೂಡ ನೀರು ಬಂದಿದೆ. ಈಗ ವಿಷಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಬೆಡ್ ಕಾಟ್ ಸಮೇತ ಅಂದ್ರೆ ಬೆಡ್ರೂಮ್ ಅಲ್ಲಿ ಕೂಡ ಸಹ ಸಾಕಷ್ಟು ಒಂದು ನೀರು ಒಳಗಡೆ ನುಗ್ಗಿರ್ತಕ್ಕಂಥದ್ದು. ಇದು ಜನರ ಒಂದು ಪಾಡಾಗಿರ್ತಕ್ಕಂಥದ್ದು, ಮಲಗಕ್ಕೂ ಕೂಡ ಆಗೋ ರೀತಿಯಲ್ಲಿ ಆಗದೆ ರೀತಿಯಲ್ಲಿ ಈ ನೀರು ಮನೆ ಒಳಗಡೆ ನುಗ್ಗಿರ್ತಕ್ಕಂಥದ್ದು. ಆಮೇಲೆ ಜೊತೆಗೆ ಇನ್ನೂ ಒಂದು ವಿಚಾರ ಏನಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಕಬೋರ್ಡ್ ಆಗಿರ್ಬೋದು ಎಲ್ಲವೂ ಕೂಡ ಜಲಾವೃತಗೊಂಡಿರ್ತಕ್ಕಂಥದ್ದು. ಸದ್ಯಕ್ಕೆ ಮನೆಯ ಒಳಗಡೆ ಸಾಕಷ್ಟು ಒಂದು ಏನೊಂದು ಜನರಿದ್ದಾರೆ ಅವ್ರನ್ನ ಕೂಡ ಮಾತಾಡ್ಸೋಕೆ ಕೂಡ ಪ್ರಯತ್ನ ಪಡ್ತಾ ಇದೀವಿ. ಈಗಲ ಸದ್ಯಕ್ಕೆ ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಮನೆಯ ಒಳಗಡೆ ಏನೊಂದು ಕಂಪ್ಲೀಟ್ ಆಗಿ ಕಿಚನ್ ಆಗಿರ್ಬೋದು, ದೇವರ ಮನೆ ಆಗಿರ್ಬೋದು, ಎಲ್ಲವೂ ಕೂಡ ಜಲಾವೃತಗೊಂಡಿರ್ತಕ್ಕಂಥದ್ದು. ಇನ್ನೂ ಕೂಡ ಕೆಲವು ಮನೆಗಳಲ್ಲಿ ಒಳಗಡೆ ನೀರು ನುಗ್ಗಿದೆ, ಹೊರಗಡೆ ಬರದಂತೆ ಒಳಗಡೆನೆ ಇದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇರ್ತಕ್ಕಂಥ. ಇಲ್ಲಿ ನಮ್ಮ ಜೊತೆಗೆ ಮನೆಯ ಮಾಲೀಕರಿದ್ದಾರೆ, ಅವ್ರನ್ನೇ ಕೂಡ ಮಾತಾಡಿಸ್ತೀವಿ. ಸರ್, ಎಷ್ಟೊತ್ತಿಗೆ ಮಳೆ ಶುರುವಾಯಿತು, ಜೊತೆಗೆ ನಿಮಗೆ ನೀರು ಬಂದಾಗ ಎಷ್ಟು ಗಂಟೆ ಆಗಿತ್ತು? ರಾತ್ರಿ 11 ಗಂಟೆಗೆ ಶುರುವಾಯಿತು. ರಾತ್ರಿ 1 ಗಂಟೆಯಿಂದ ಫುಲ್ ನೀರು ತುಂಬಿಕೊಂಡ್ಬಿಟ್ಟಿದೆ ಮನೆ ಮನೆಯಲ್ಲಿ. ಮಳೆ ಅಷ್ಟು ಜೋರಾಗಿ ಬಂದಾಗ ನೀವ್ ಎಲ್ಲಿದ್ರಿ ಸರ್? ಕೆಳಗಡೆ ಮಲಗಿದ್ದು. ಸೊ ಇದಕ್ಕೆ ಎಲ್ಲಿ ನೀರು ತುಂಬಿಕೊಳ್ತೋ, ಈ ಡ್ಯೂಪ್ಲೆಕ್ಸ್ ಇರೋದ್ರಿಂದ ನಮ್ಮ ಅದೃಷ್ಟ, ಮೇಲೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳಕಾಯ್ತು. ಮಕ್ಕಳೇ ಯಾರು ಇಲ್ಲ ಈ ಸದ್ಯಕ್ಕೆ, ಅದಕ್ಕೋಸ್ಕರ ನಾವಿಬ್ರೇ ಇದ್ವು, ನಾವು 3 ಜನನೇ. ಮೇಲೆ ಹೋಗಿ ನಮ್ಗೆ ಸ್ವಲ್ಪ ಅಲ್ಲೇ ರೆಸ್ಟ್ ತಗೊಳಕಾಯ್ತು. ಇಲ್ಲಿನ ಇಷ್ಟೊಂದು ಕಷ್ಟಪಟ್ಟು ಮನೆ ಒಳಗಡೆ, ಯಾಕಂದ್ರೆ ಎಲ್ಲ ಎಜುಕೇಟೆಡ್ ತರ ಇದ್ದೀರಾ ಈ ಲೇಔಟ್ ಅಲ್ಲಿರೋರೆಲ್ಲರೂ ಕೂಡ, ಎಂಎಲ್ಎ ಆಗ್ಲಿ, ಸಿಎಂ ಆಗ್ಲಿ, ಅಥವಾ ಸ್ಥಳೀಯ ಬಿಬಿಎಂಪಿ ಅಧಿಕಾರಿಗಳಿಗೆ ಏನಾದ್ರು ಮಾಹಿತಿ ಕೊಟ್ರ ಸರ್ ಅವರಿಗೆ, ಪತ್ರಗಳೇನು ಬರ್ತಿದ್ರು ಅವರಿಗೆಲ್ಲ? 11 ಗಂಟೆಗೆ ಶುರು ಮಾಡುದು ಮಳೆ, ಯಾವಾಗ ಶುರು ಆಯ್ತು ಇಮಿಡಿಯೇಟ್ ಆಗಿ ಅವರು ಬಿಬಿಎಂಪಿ ಅವರು ಒಂದು ಮೋಟರ್ ಇಟ್ಟಿದ್ದಾರೆ, ಸಹಾಯ ಮಾಡಿದ್ರು. ಪಾಪ ಅವ್ರು ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಮಳೆ ಅಷ್ಟು ದೊಡ್ಡ ಮಳೆ ಬಂದಿದ್ದು ಒಂದು. ಎರಡನೇದು, ನಮ್ಮ ಲೇಔಟ್ ಸ್ವಲ್ಪ ಲೋನಲ್ಲಿ ಇರೋದ್ರಿಂದ ಮೇನ್ ರೋಡ್ ನಲ್ಲೆಲ್ಲ ತುಂಬಿಕೊಂಡು ಆ ಕಡೆ ಅರಕೆರೆ ಉಳಿಮಾವು ಕಡೆಯಿಂದ ಬರೋ ಮೇನ್ ಡ್ರೈನು ಅಲ್ಲಿಂದ ಬರುತ್ತೆ, ಅಯ್ಯಪ್ಪ ಟೆಂಪಲ್ ಕಡೆಯಿಂದ ಅದು ಓವರ್ಫ್ಲೋ ಆಗಿ ರೋಡ್ ನಲ್ಲೆಲ್ಲ ತುಂಬಿಕೊಂಡು ರೋಡ್ ನಮ್ಮ ಎಂಟ್ರೆನ್ಸ್ ಇಂದ ರೋಡ್ ನಲ್ಲಿರೋ ನೀರು ನಮಗೆ ಬಂದಿದೆ. ಇದು ಬಂದು ಏನಾಗುತ್ತೆ, ರೋಡ್ ನಲ್ಲಿ ಯಾಕೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಅವರು ಕರೆಕ್ಟ್ ಆಗಿ ಟೆಕ್ನಿಕಲ್ ಆಗಿ ನೋಡಿ ಈ ನೀರು ಬಂದಿದ್ದು. ಈ ದೊಡ್ಡ ಮಳೆ ಬಂದಾಗ ಅರಿಕೆರೆಯಿಂದ ಈ ಕಡೆ ಬರೋ ನೀರು ಸರಾರವಾಗಿ ಪಕ್ಕದಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ ಇದೆ ಅಲ್ಸೂರು, ಇದು ನಮ್ಮ ಮಡಿವಾಳ ಲೇಕ್, ಅದನ್ನು ತುಂಬಿಕೊಂಡು ಹೋಗಬೇಕು. ಅನ್ಫಾರ್ಚುನೇಟ್ಲಿ ಆ ಸ್ಟ್ರಾಂಗ್ ವಾಟರ್ ಡ್ರೈನ್ ಅಲ್ಲಿ ಇವಾಗ ಸೀವೇಜ್ ವಾಟರ್ ಹೋಗ್ತಾ ಇದೆ, ಅದು ನಾರ್ಮಲ್ ಆಗಿ ಫುಲ್ ಇರುತ್ತೆ. ಒಂಚೂರು ಮಳೆ ಬಂದಿದ ತಕ್ಷಣ ಆ ಲೆವೆಲ್ ಜಾಸ್ತಿ ಆಗಿಬಿಟ್ಟು ಈ ಕಡೆಯಿಂದ ಹೋಗೋ ನೀರು ಅಂದ್ರೆ ವಿಚ್ ಇಸ್ ಫ್ಲೋಯಿಂಗ್ ಟುವರ್ಡ್ ಸೌತ್, ಆ ಕೆರೆಗೆ ಹೋಗಿ ಮುಂದಕ್ಕೆ ಸೈಡ್ ಇಂದ ಹೋಗ್ಬಿಟ್ಟು ಧೋಬಿ ಘಾಟ್ ಇಂದ
ಅಡಿಕೆ ಇದು ರಾತ್ರಿಯಿಂದ ಊಟ ವ್ಯವಸ್ಥೆ ಏನಾದ್ರು ಸರ್? ನಾವು ಬೇಗನೆ ಊಟ ಮಾಡೋದ್ರಿಂದ ಮುಗಿಸ್ಬಿಟ್ಟಿದ್ವಿ ಅಷ್ಟೊತ್ತಿಗೆ 8:30-9:00. ಬೆಳಿಗ್ಗೆ ಯಾರು ಅದಕ್ಕೇನು ಬಂದಿಲ್ಲ, ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಕೆಲಸಕ್ಕೆ ಬರ್ತಾರೆ ಪಾಪ, ಅದೇನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾವು ಇನ್ನು 8-9 ಗಂಟೆ ತಾನೇ ಈಗ ಅಂತ ಮ್ಯಾನೇಜ್ ಮಾಡ್ತಾ ಇದ್ವಿ. ಕಡಿಮೆ ಆದ್ಮೇಲೆ ಇದೇ ನೀರಿನಲ್ಲಿ ಬಂದು ಇಲ್ಲೇ ಬಂದು ಏನಾದ್ರು ಸಾಧ್ಯವಾದರೆ ಮಾಡಿಕೊಂಡು ಇದು ಮಾಡಬೇಕು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ನೀವೇನ್ ಮನೆಯಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಕಿಚನ್ ಕೂಡ ಅವರು ಅಂದ್ರೆ ಬೆಳಗಿನ ಜಾವದಿಂದ ಒಂದು ಟಿಫನ್ ಕೂಡ ಮಾಡಕ್ಕೆ ಆಗದಿರೋ ರೀತಿಯಲ್ಲಿ ಯಾರು ಕೂಡ ಅಧಿಕಾರಿಗಳು ಇನ್ನೂ ಕೂಡ ಮನೆಗೆ ಅಂದ್ರೆ ಸ್ಥಳಕ್ಕೆ ಆಗಮಿಸಿಲ್ಲ, ಒಂದು ಪರಿಶೀಲನೆ ಕೂಡ ನಡೆಸಿಲ್ಲ. ಪ್ರತಿಯೊಂದು ಹಣ್ಣು ಹಂಪಲುಗಳೆಲ್ಲವೂ ಕೂಡ ಜಲಾವೃತಗೊಂಡಿದೆ. ಒಳಗಡೆ ಅಂತೂ ನೀವು ಕಿಚನ್ ಅಲ್ಲಿ ನೋಡಿದ್ರೆ ಕಿಚನ್ ಒಳಗಡೆ ಬಂದಿರತಕ್ಕಂತ ಮಳೆ ನೀರು ಎಲ್ಲದಕ್ಕೂ ಪಾತ್ರೆ ಸಾಮಾನು ಎಲ್ಲವೂ ಕೂಡ ನೀರಲ್ಲಿ ತೇಲ್ತಾ ಇದೆ ಅಂತಾನೆ ಹೇಳ್ಬೋದು. ಅವರು ರಾತ್ರಿ ಸದ್ಯಕ್ಕೆ ಬೇಗನೆ ಊಟ ಮಾಡಿ ಮಲಗಿ ಫಸ್ಟ್ ಫ್ಲೋರ್ ಅಲ್ಲಿ ಅಂದ್ರೆ ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಆ ಫಸ್ಟ್ ಫ್ಲೋರ್ ಅಲ್ಲಿ ಅವರು ಹೋಗಿ ಒಂದು ಮಲಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಜಲಾವೃತಗೊಂಡಿದೆ. ಇಲ್ಲಿಯವರೆಗೂ ಕೂಡ ಯಾರು ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬರಲಿಲ್ಲ. ಇನ್ನ ದೇವರ ಮನೆಯನ್ನ ಕೂಡ ತೋರಿಸಲು ಪ್ರಯತ್ನ ಪಡ್ತೀವಿ. ಮಳೆಯ ದಿಗ್ಬಂಧನ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಕಂಪ್ಲೀಟ್ ಆಗಿ ಮಳೆ ನೀರು ದೇವರ ಮನೆ ಒಳಗಡೆ ಹೋಗಿರ್ತಕ್ಕಂಥದ್ದು, ದೇವರ ಸಾಮಾನು ಎಲ್ಲವನ್ನು ಕೂಡ ಮೇಲೆ ಕೆತ್ತಿಟ್ಟಿರ್ತಕ್ಕಂಥದ್ದು, ಎಲ್ಲಿ ಫ್ಲೋಟ್ ಆಗುತ್ತೆ ಅಂತೇಳಿ ಸದ್ಯಕ್ಕೆ ಈ ಮನೆಯ ಮಾಲೀಕರು ಸಾಕಷ್ಟು ಒಂದು ಬಾರಿ ಬಿಬಿಎಂಪಿ ಅಧಿಕಾರಿಗಳು ಸುಮಾರು 2015 ಇದೇ ರೀತಿಯಾದ ಒಂದು ಸಿಚುಯೇಷನ್ ಈ ಲೇಔಟ್ ಅಲ್ಲಿ ಇದೆ ಅಂತ ಕೂಡ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನ ಕೆಲವೇ ದಿನಗಳಲ್ಲಿ ಮತ್ತೆ 2-3 ದಿನಗಳ ಇದೇ ರೀತಿ ಮಳೆ ಆದ್ರೆ ಕಂಪ್ಲೀಟ್ ಆಗಿ ಮನೆಗಳು ಜಲಾವೃತಗೊಂಡೋದು ಒಂದು ಪಕ್ಕಾ ಗ್ಯಾರಂಟಿ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆಗೆ ಮಂಜುನಾಥ್ ಚಂದ್ರ, News18 ಕನ್ನಡ, ಬೆಂಗಳೂರು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ಜನಜೀವನ ದುಸ್ತರವಾಗಿದೆ. ರೈಲ್ವೆ ಅಂಡರ್ ಪಾಸ್ಗಳು ನೀರಿನಿಂದ ಭರ್ತಿಯಾಗಿದೆ. ಅಕ್ಕುಪೇಟೆ IDC ರಸ್ತೆ, ಇರಿಗೇನಹಳ್ಳಿ ರೈಲ್ವೆ ಅಂಡರ್ ಪಾಸ್ ಭರ್ತಿಯಾಗಿದೆ. ಗ್ರಾಮಸ್ಥರಿಗೆ ಇಲ್ಲಿ ಓಡಾಟ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ, ಗ್ರಾಮಸ್ಥರು ಪರದಾಟವನ್ನ ಪಡ್ತಾ ಇದ್ದಾರೆ. ಶಾಲೆಗಳಿಗೆ ಹೋಗೋದಕ್ಕೆ ಮಕ್ಕಳು ಭಯ ಪಡ್ತಾ ಇದ್ದಾರೆ ಸಹಜವಾಗಿ, ಯಾಕಂದ್ರೆ ನೀರಲ್ಲಿ ತುಂಬಾ ಅಡಿ ನಿಂತ್ಕೊಂಡಾಗ ತೇಲ್ಕೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ಮಕ್ಕಳಿಗೂ ಈಗ ಆತಂಕ ಇದೆ. ರೈಲ್ವೆ ಬ್ರಿಡ್ಜ್ ಸೋರಿಕೆಯಿಂದ ಕುಸಿಯುವಂತ ಭೀತಿನೂ ಅಲ್ಲಿ ನಿರ್ಮಾಣವಾಗಿದೆ. ಇಲ್ಲಿ ಪರ್ಯಾಯ ಮಾರ್ಗ ಇಲ್ಲ, ಸೊ ಜನರಿಗೆ ಪರದಾಟ ಜಾಸ್ತಿ ಆಗಿದೆ. ಕೂಡಲೇ ಅಂಡರ್ ಪಾಸ್ ಸರಿ ಮಾಡಿ ಅಂತ ಸ್ಥಳೀಯರು ಅಂದ್ರೆ ಆ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ. ಅಕ್ಕುಪೇಟೆ IDC ರಸ್ತೆ, ಇರಿಗೇನಹಳ್ಳಿ ರೈಲ್ವೆ ಅಂಡರ್ ಪಾಸ್ ಭರ್ತಿಯಾಗಿರುವುದು, ಜನ ಓಡಾಟ ಮಾಡೋದಕ್ಕೆ ಪರ್ಯಾಯ ಮಾರ್ಗ ಇಲ್ಲ. ನೋಡಿ ಎಷ್ಟಡಿ ನೀರು ನಿಂತಿದೆ. ಹಿಂಗಿದ್ರೆ ಮಕ್ಕಳು ಶಾಲೆಗೆ ಹೋಗೋದ್ ಹೆಂಗೆ, ಜನ ಓಡಾಟ ಮಾಡೋದ್ ಹೆಂಗೆ, ಗ್ರಾಮಸ್ಥರಿಗೆ ಅಲ್ಲಿ ಪರದಾಟ ಪಡ್ತಾ ಇದ್ದಾರೆ. ನಮಗೆ ಬೇರೆ ರೋಡೇ ಇಲ್ಲ, ಪರ್ಯಾಯ ಮಾರ್ಗ ಇಲ್ಲ, ಇದ್ರ ಮೇಲೆ ನಾವು ಡಿಪೆಂಡ್ ಆಗಿರೋದು. ಹಾಗಾಗಿ ಇದನ್ನು ಕೂಡಲೇ ಸರಿಪಡಿಸ್ಕೊಡಿ ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಸರ್, ನಮಗೀಗ ತೊಂದರೆ ಅಂದರೆ ಈ ನೀರಿನ ಸಮಸ್ಯೆ ಸರ್. ಮಳೆ ಜಾಸ್ತಿ ಆಯಿತು, ಅಂತರ್ಜಲ ಹೆಚ್ಚಾಯಿತು, ನೀರಿನ ಅಂಶ ಜಾಸ್ತಿ ಆದಮೇಲೆ ಭೂಮಾಮಿ ಮಟ್ಟಕ್ಕೆ ಬಂತು. ಆಮೇಲೆ ಈ ಕಡೆ ನೀರು ಬರೋದ್ರಕ ರಾಜಕಾಲುವೆ ಒತ್ತುವರಿ ಮಾಡಿ ಇದು ಮಾಡಿಬಿಟ್ಟವ್ರೆ, ರೈಲ್ವೆಯವರೇ ಮುಚ್ಚಿಬಿಟ್ಟವ್ರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಅದನ್ನು ಆಕ್ಷನ್ ತಗೊಂಡಿಲ್ಲ, ಬಿಟ್ಬಿಟ್ಟವ್ರೆ. ಆದರೆ ಈ ಕಡೆಯಿಂದ ಬರಬೇಕಾದ್ರೆ ನಮ್ಮದು 16 ಹಳ್ಳಿಗಳ ಜನ ಬರಬೇಕು. ಸುಮಾರು ಏನಿಲ್ಲ ಅಂದರೆ ದಿನಕ್ಕೆ ಏನಿಲ್ಲ ಅಂದರೆ 1,000 ಜನ 2,000 ಜನ ಮೇಲೆ ಓಡಾಡಬೇಕು. ಹೈವೇನಲ್ಲಿ ಹೋಗಬೇಕಾದ್ರೆ ಟ್ರಾಫಿಕ್ಕು. ಇವರು ನಮ್ಮ ಕೌನ್ಸಿಲರು ಹೋಗಿ ಎಷ್ಟೋ ಸರಿ ಇದು ಮಾಡಿದ್ರೆ ಮಾಡಲಿಲ್ಲ. ಅಕಸ್ 8:20 ಕರೆಕ್ಟಾಗಿ ರೈಲ್ ಬರ್ತದೆ ಚಿಕ್ಕಬಳ್ಳಾಪುರ ಕಡೆಯಿಂದ ಯಲಂಕದ ಕಡೆ, ಅದೇ ಟೈಮ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಅದು ಆರ್ ಆನ್ ಮಾಡಿದ್ರೆ ಮಾಡ್ತು, ಇಲ್ಲಾಂದರೆ ಇಲ್ಲ. ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಮಕ್ಕಳು ಆಡೋ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ. ಏನಾನು ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರು ಜವಾಬ್ದಾರರು? ಆಮೇಲೆ ಬಂತು ರೈಲ್ ಬಂದಾಗ ಹತ್ತಿರ ಬಂದು ಆರ ನೋಡಿದೆ, ಏನು ನೋಡಿ ಇಲ್ಲಿ ಬರೀ 10 ಅಡಿನಲ್ಲಿ ಅಳಿತೆ ನೀರು. ಪಕ್ಕದಲ್ಲಿ ರೈಲ್ವೆ ಗೇಟ್ ಮೇಲೆ ಹಳಿ ಮೇಲೆ ಬರ್ತಾ ಇರ್ತಾರೆ ಮಕ್ಕಳು ಆರ ಅನ್ ರಭಸಕ್ಕೆ. ಇನ್ನು ರಾತ್ರಿ ಸುರಿದ ಜೋರು ಮಳೆಗೆ ಅಂಡರ್ ಪಾಸ್ ಜಲಾವೃತ ಆಗಿದೆ. ಆನೇಕಲ್ಲ ಅರವಂಟಿಗೆಪುರ ರೈಲ್ವೆ ಅಂಡರ್ ಪಾಸ್ ಜಲಾವೃತ ಆಗಿರೋದು. ಅವೈಜ್ಞಾನಿಕವಾಗಿ ರೈಲ್ವೆ ಅಂಡರ್ ಪಾಸ್ ನಿರ್ಮಾಣ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಳೆ ನೀರಿಂದ ತುಂಬಿ ಕೆರೆ ತರ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಗ್ರಾಮಸ್ಥರು ರೈಲ್ವೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆ ಭಾರಿ ಮಳೆಯಾಗಿದೆ. ಕುಷ್ಟಗಿ ಪಟ್ಟಣದ ವಿವಿ ಬಡಾವಣೆಗಳಿಗೆ ಚರಂಡಿ ನೀರು ನುಗ್ಗಿದ್ದು ಜನ ಪರದಾಟವನ್ನು ಪಟ್ಟಿದ್ದಾರೆ. ಅವೈಜ್ಞಾನಿಕವಾಗಿ ರಾಜಕಾಲುವೆ ನಿರ್ಮಾಣ ಮಾಡಿರೋದೇ ಇದಕ್ಕೆಲ್ಲ ಕಾರಣ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿರುವಂತಹ ಪುರಸಭೆ ಅಧಿಕಾರಿಗಳು JCB ಮೂಲಕ ರಾಜಕಾಲುವೆ ಹೂಳು ತೆಗೆದು ನೀರು ಹರಿಯುವಂತೆ ಕ್ರಮವನ್ನು ಕೈಗೊಂಡಿದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ಕಳೆದ ರಾತ್ರಿ ಮಳೆಯಾಗಿದೆ. ಮದ್ದೇರು ಗ್ರಾಮದ ಬಳಿ ಹಳ್ಳ ತುಂಬಿ ಹರಿದಿದೆ. ಹಳ್ಳದ ಬಳಿಯ ತೋಟ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ಸರ್ಕಾರಿ ಪ್ರೌಢಶಾಲೆಯ ಆವರಣ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಮದ್ದೇರು ಗ್ರಾಮದ ಬಳಿಯ ರಸ್ತೆಗಳು ಜಲಾವೃತ ಆಗಿದೆ. ಕಂಠಾಪುರ ಗ್ರಾಮದ ರಸ್ತೆಗಳು ಜಲಾವೃತ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಂಠಾಪುರ ಗ್ರಾಮದಲ್ಲಿ ಇಷ್ಟೆಲ್ಲ ಅವ್ಯವಸ್ಥೆಗಳಾಗಿರುವುದು, ಕಂಠಾಪುರ ಬಳಿಯಲ್ಲಿ ತೋಟ ಜಮೀನುಗಳಿಗೆ ನೀರು ನುಗ್ಗಿ
ಬೆಳೆ ಹಾನಿಯಾಗಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲೂ ಮಳೆಗೆ ಕೆರೆಗಳು ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ತುಮಕೂರು ತಾಲೂಕಿನ ಹೆಬ್ಬಾಕ ಕೆರೆ ಕೋಡಿ ಹರಿವು ಹೆಚ್ಚಳ ಆಗಿದೆ. ಕೋಡಿ ನೀರಿನ ಪ್ರಮಾಣ ಹೆಚ್ಚಳ ಹಿನ್ನೆಲೆಯಲ್ಲಿ ಹೆಬ್ಬಾಕದಿಂದ ತುಮಕೂರು ಕಡೆ ಬರೋದಕ್ಕೆ ಪರದಾಟ ಪಡಲಾಗ್ತಾ ಇದೆ ಜನರು. ಇನ್ನು ತುಮಕೂರು ತಾಲೂಕು ಊರುಕೆರೆ ಮತ್ತೆ ಕೋರಾ ನಡುವೆ ರಾಷ್ಟ್ರೀಯ ಹೆದ್ದಾರಿ ಮುಳುಗಡೆಯಾಗಿಬಿಟ್ಟಿದೆ. ಪುನಃ ಹಾಗೇನೆ ಬೆಂಗಳೂರು ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿದೆ. ಸುಮಾರು 4 ಕಿಲೋಮೀಟರ್ ವರೆಗೆ ಈ ಮಳೆ ನೀರು ತುಂಬಿಕೊಂಡಿದೆ. ಹೆಬ್ಬಾಕ ಕೆರೆ ನೀರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹರಿತಾ ಇದೆ. ಸಂಚಾರಕ್ಕೆ ಈಗ ಅಡಚಣೆ ಉಂಟಾಗಿದೆ. ವೆಲ್ಕಮ್ ಬ್ಯಾಕ್. ಶೇಷಾದ್ರಿಪುರಂ ಜೆಡಿಎಸ್ ಕಚೇರಿ ಮುಂದೆ ತಡೆಗೋಡೆ ಕುಸಿತವಾಗಿದೆ. ತಡೆಗೋಡೆ ಕುಸಿತ ಹಿನ್ನೆಲೆಯಲ್ಲಿ 7 ಕಾರ್ 2 ಬೈಕ್ಗಳು ಜಖಂ ಆಗಿದ್ವು. ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಬಿಎಂಆರ್ಸಿಎಲ್ ಎಂಡಿ ಅಂಜುಂ ಪರ್ವೇಜ್. ಮೆಟ್ರೋ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಧಿಕ್ಕಾರಕ್ಕೆ ಹೋಗಿದ್ದಾರೆ. ಮೆಟ್ರೋ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳಪೆ ಕಾಮಗಾರಿನೇ ಇದಕ್ಕೆಲ್ಲ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ತಡೆಗೋಡೆ ಕುಸಿತವನ್ನ ಮೆಟ್ರೋ ಎಂಡಿ ವೀಕ್ಷಣೆ ಮಾಡಿದ್ರು. ಅಂಜುಂ ಪರ್ವೇಜ್ ಅವರು ಮತ್ತೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಅಲ್ಲಿದ್ದರು. ಮತ್ತು ಸ್ವಾಲಿಂದ ಈ ರೀತಿ ಪ್ರೆಸರ್ ಆಗಿ ಬಿಲ್ಡಪ್ ಆಗಿ ಈ ರೀತಿ ಆಗಿದೆ. ಅದಕ್ಕೆ ನಾವು ಇದು ಪೂರ್ತಿ ನಾವು ರಿಮೂವ್ ಮಾಡ್ತೀವಿ. ಫುಲ್ ಈ 200 ಈ ಗೇಟಿಂದ ಅಲ್ಲಿ ತನಕ 200 ಮೀಟರ್ ಏನಿದೆ ನಾವು ಫುಲ್ ರಿಮೂವ್ ಮಾಡಿ ಈ ಫಸ್ಟ್ ನಮ್ಮದು ಸ್ವಾಯ್ಲ್ ಏನಿದೆ ಸ್ವಾಯ್ಲ್ ಮೇಲೆ ನಾವು ಪಿಚಿಂಗ್ ಮಾಡ್ತೀವಿ. ನಮ್ದು ಎಷ್ಟೊಂದು ಪಿಚಿನ ಏನಿಡ್ತದೆ ಎಷ್ಟೊಂದು ಪಿಚಿಂಗ್ ಮಾಡ್ತೀವಿ ಆವಾಗ ಸ್ವಾಯ್ಲ್ಗೆ ಸ್ಟೆಬಿಲಿಟಿ ಬರ್ತದೆ. ಈಗ ನಾವು ಹೇಳಿದ್ದೀವಿ ಕೆರೆಗಡೆಯಿಂದ ಮೆಸನ್ರಿ ಮಾಡ್ಕೊಂಡು ಮೇಲೆ ಬಂದ ಮೇಲೆ ಅಟ್ಲೀಸ್ಟ್ 1 ಫೀಟ್ 1.5 ಫೀಟ್ ಫುಲ್ ರಿಇನ್ಫೋರ್ಸ್ ಕಾಂಕ್ರೀಟ್ ಹಾಕಬೇಕು. ಕಾಂಕ್ರೀಟ್ ಆದಮೇಲೆ ಮತ್ತೆ ಮೇಲೆ ಅವರು ಪಿಲ್ಲರ್ ಹಾಕಿ, ಯಾಕೆಂದರೆ ಇಲ್ಲಿ ಪಿಲ್ಲರ್ ಆಗಿರಲಿಲ್ಲ ಆವಾಗ. ಸೊ ಈಗ ನಾವು ಮತ್ತೆ ಪಿಲ್ಲರ್ ಹಾಕ್ತೀವಿ. ನಡುವೆ ಎಲ್ಲ 6 ಮೀಟರ್ಗೆ 8 ಮೀಟರ್ಗೆ 10 ಮೀಟರ್ಗೆ ಪಿಲ್ಲರ್ ಹಾಕಿ ಫುಲ್ ಒಂದು ಸ್ಟ್ರಕ್ಚರ್ ರೆಡಿ ಮಾಡಿ ಆಮೇಲೆ ನಡುವೆ ಏನು ವಾಲ್ ಇರ್ತದೆ ಅದು ವಾಲ್ಗೆ ನಾವು ಮಾಡಿ ಮತ್ತೆ ನಾವು ಮೇಲೆ ಫಿಕ್ಸ್ ಮಾಡ್ತೀವಿ. ಒಂದು ಮ್ಯಾಕ್ಸಿಮಮ್ 1 ಮಂತ್ನಲ್ಲಿ ನಾವು ಕಂಪ್ಲೀಟ್ ಮಾಡಿಸ್ಬಿಡ್ತೀವಿ. ಓಕೆ, ಮತ್ತೆ ಅಷ್ಟೇ ಅಲ್ಲ, ನಾವು ಈಗ ಈ ರೀತಿ ಘಟನೆ ಆಗಿದೆ, ಈ ರೀತಿ ಘಟನೆ ಮತ್ತೆ ಆಗಬಾರ್ದು ಅಂತ ಆ ದೃಷ್ಟಿಯಿಂದ ನಾವು ಎಂಥ ಕಂಪೌಂಡ್ ವಾಲ್ ನಾವು ಎಲ್ಲೆಲ್ಲಿ ಮಾಡಿದ್ದೀವಿ ನಮ್ಮ ಫೇಜ್ 1ನಲ್ಲಿ ಎಲ್ಲ ಕಡೆ ನಮ್ಮ ಎಕ್ಸ್ಪರ್ಟ್ ಟೀಮ್ ಕಳಿಸಿ ಅದಕ್ಕೆ ಏನು ಕಂಡೀಷನ್ ಇದೆ ಮತ್ತು ಬೇಕಾಗಿದ್ದರೆ ಈಗಲೇ ಅದು ಡೆಮೊಲಿಷ್ ಮಾಡಿ ಅದು ಕರೆಕ್ಟ್ ರೀತಿ ನಾವು ಸ್ವಲ್ಪ ಸ್ಟ್ರೆಂಥನ್ ಮಾಡಿದರೆ. ಇದೀಗ ಇತರೆ ಪ್ರಮುಖ ಸುದ್ದಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ. ಇವತ್ತು ಮಂತ್ರಾಲಯಕ್ಕೆ ರಾಹುಲ್ ಗಾಂಧಿ ಭೇಟಿ, ಸಂಜೆ 7 ಗಂಟೆಗೆ ಆಗಮಿಸಲಿರುವ ಕಾಂಗ್ರೆಸ್ ನಾಯಕ. ಮಂತ್ರಾಲಯದಲ್ಲಿ ಬಿಗಿ ಬಂದೋಬಸ್ತ್. ವಿವಾದ ಸೃಷ್ಟಿಯಾಗ್ತಾ ಇದ್ದಂತೆ ಎಚ್ಚೆತ್ತ ಬೆಳಗಾವಿ ಜಿಲ್ಲಾಡಳಿತ. ಕಿತ್ತೂರು ಉತ್ಸವದ ಆಹ್ವಾನ ಪತ್ರಿಕೆಯಲ್ಲಿದ್ದ ಶಾಸಕರ ಪತ್ನಿ ಹೆಸರಿಗೆ ಕುಕ್. ಆಹ್ವಾನ ಪತ್ರಿಕೆ ಇನ್ನೂ ಅಂತಿಮವಾಗಿಲ್ಲ ಅಂತ ಪ್ರಕರಣ. ಕಂಡವರ ಮನೆಗೆ ಕನ್ನ, ಧಾರ್ಮಿಕ ಕೇಂದ್ರಗಳಿಗೆ ದಾನ. ಬೆಂಗಳೂರಲ್ಲಿ ಒಬ್ಬ ವಿಚಿತ್ರ ಕಳ್ಳ, ಕದ್ದ ದುಡ್ಡು ಖರ್ಚು ಮಾಡಿ ದಾನ ಮಾಡ್ತಾ ಇದ್ದ. ಜಾನ್ ಮೆಲ್ವಿನ್ ಬಂಧನ. ಉಪನಗರ ಪೊಲೀಸರ ಭರ್ಜರಿ ಬೇಟೆ, ಕೋಟಾ ನೋಟು ಚಲಾವಣೆಗೆ ಬಂದಿದ್ದ 4ರ ಬಂಧನ. ಬಂಧಿತರಿಂದ 206 ಕೋಟಾ ನೋಟು ವಶಕ್ಕೆ. ಇಂಡೋನೇಷ್ಯಾ ಮಸೀದಿಯಲ್ಲಿ ಅಗ್ನಿ ಅನಾಹುತ, ಮಸೀದಿಯ ಗುಮ್ಮಟ ಧರಾಶಾಹಿ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲ ನಿಮ್ಮದು.